ಇನ್ನು ಈ ಹಿಂದಿನ ಸರ್ಕಾರ ಮಕ್ಕಳನ್ನ ಶಿಕ್ಷಣದಿಂದ ದೂರ ಇರಿಸಿತ್ತು. ಹಿಜಾಬ್, ಎನ್ಇಪಿ, ಪಠ್ಯ ಪರಿಷ್ಕರಣೆ ಇವೆಲ್ಲವೂ ಕೂಡ ಗೊಂದಲ. ಖಾಸಗಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟದಿಂದ ಪತ್ರ ಬರೆಯಲಾಗಿದೆ. ಕೆಲ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪಿಸಿ ಸರ್ಕಾರಕ್ಕೆ ರುಪ್ಸಾ ಪತ್ರ ಬರ್ತಿದೆ. ಸಂಕಷ್ಟದ ಸುಳಿಯಲ್ಲಿ 3000 ಕ್ಕೂ ಹೆಚ್ಚು ಶಾಲೆಗಳನ್ನ ಮುಚ್ಚಲಾಗಿದೆ. ರಾಜ್ಯದಲ್ಲಿ ಶಿಕ್ಷಣದ ಗುಣಮಟ್ಟ ಕುಸಿತಾ ಇದೆ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಬೇಸಿಗೆ ರಜೆ ಮುಗಿದು ಶಾಲೆ ಪುನಾರಂಭಿಸುವ ಸಮಯ ಬರ್ತಾ ಇದೆ. ಮತ್ತೆ ಗೊಂದಲದಲ್ಲಿ ಶೈಕ್ಷಣಿಕ ವರ್ಷವನ್ನ ಆರಂಭಿಸಬೇಡಿ. ಖಾಸಗಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟ ಮನವಿ ಮಾಡಿಕೊಂಡಿದೆ. ಒಂದು ಕಡೆ ಪಠ್ಯ ಪರಿಷ್ಕರಣೆ ಮಾಡಬೇಕು ಅಂತ, ಇನ್ನೊಂದು ಕಡೆ ಹಿಂದಿನ ಸರ್ಕಾರ ಮಕ್ಕಳನ್ನ ಶಿಕ್ಷಣದಿಂದ ದೂರ ಇರಿಸಿದೆ. ಹಿಜಾಬ್ ಆಗಿರಬಹುದು, ಎನ್ಇಪಿ ಆಗಿರಬಹುದು, ಪಠ್ಯಕ್ರಮದಲ್ಲಿ ಬದಲಾವಣೆ, ಇದೆಲ್ಲವನ್ನ ಇಟ್ಕೊಂಡು ಒಂದು ರೀತಿ ವಿದ್ಯಾರ್ಥಿಗಳನ್ನ ಗೊಂದಲದ ಗೂಡಲ್ಲಿ ತಳ್ಳುವ ಪ್ರಯತ್ನವನ್ನ ಈ ಹಿಂದಿನ ಸರ್ಕಾರ ಮಾಡ್ತು. ಖಾಸಗಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟ ಪತ್ರ ಬರೆದಿದೆ. ಓಕೆ, ಇನ್ನೇನು ಶಾಲೆಗಳು ಪ್ರಾರಂಭ ಆಗ್ತಾ ಇದ್ದಾವೆ ಇಡೀ ರಾಜ್ಯಾದ್ಯಂತ. ಈಗ ರಜೆಗಳು ಮುಗಿದಿದ್ದಾವೆ, ಮಕ್ಕಳು ಶಾಲೆಗೆ ಬರ್ತಾ ಇದ್ದಾವೆ. ಸೊ ಬರುವಂಥ ಸಂದರ್ಭ ಬಂದಿದೆ, 29ರಿಂದ ಶಾಲೆಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಸೊ ಈ ಸಂದರ್ಭದಲ್ಲಿ ಕಳೆದ 3 ವರ್ಷ ಅಥವಾ 4 ವರ್ಷದಿಂದ ಕಳೆದ ಸರ್ಕಾರದ ಮಂತ್ರಿಗಳು ಮಾಡಿದಂತಹ ಅನಾಹುತ, ವ್ಯವಸ್ಥೆಗೆ ಏನು ಅನಾಹುತಗಳನ್ನು ಮಾಡಿದ್ರು, ಅದರಲ್ಲಿ ಪಠ್ಯ ಪರಿಷ್ಕರಣೆ ಇರ್ಬೋದು, ಹಿಜಾಬ್ ಇರ್ಬೋದು, ಅಥವಾ ಇತರೆ ವಿಚಾರಗಳಿರ್ಬೋದು, ಆ ವಿಚಾರಗಳಲ್ಲಿ ಮಕ್ಕಳಲ್ಲಿ ವೈಷಮ್ಯವನ್ನು ಮಕ್ಕಳಲ್ಲಿ ಸೃಷ್ಟಿ ಮಾಡಿದರು, ಅವ್ರ ಮನಸ್ಸಲ್ಲಿ ಸೃಷ್ಟಿ ಮಾಡಿದರು. ಸೊ ಆ ವಿಚಾರದವಾಗಿ ರುಪ್ಸ ಕರ್ನಾಟಕ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ತು, ಹೋರಾಟವನ್ನು ಮಾಡ್ತು. ಆದರೆ ಅದು ಯಾವುದಕ್ಕೂ ಕೂಡ ನಾಗೇಶ್ ಅವರು, ಇಂದಿನ ಶಿಕ್ಷಣ ಸಚಿವರು ಬೆಲೆಯನ್ನು ಕೊಡಲಿಲ್ಲ. ಸೊ ಅವರ ಹಠವನ್ನೇ ಅವರು ಸಾಧಿಸಿದರು. ಈಗಾದರೂ ಹೊಸ ಸರ್ಕಾರ ಬಂದಿದೆ, ಅವರ ತಪ್ಪುಗಳು ಜನಗಳಿಗೆ ಅವರಿಗೆ ಪಾಠವನ್ನು ಕಲಿಸಿದ್ದಾರೆ ಜನಗಳೀಗ. ಸೊ ಆ ನಿಟ್ಟಿನಲ್ಲಿ ಈಗಿರುವ ಸರ್ಕಾರ ತಕ್ಷಣ ಅವು ಯಾವೆಲ್ಲ ಪಠ್ಯಗಳನ್ನು ಅವರು ಸೇರಿಸಿದರು, ಯಾವೆಲ್ಲ ಆ ಪಠ್ಯಗಳನ್ನು ಏನು ಮೌಲ್ಯಾಂಕನ ಈ ವರ್ಷದ ಮೌಲ್ಯಾಂಕನಕ್ಕೆ ಒಳ ವಿಸ್ತಾರ ನ್ಯೂಸ್ ನಿಖರ ಜನಪರ.